ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚಿಕ್ಕಮಗಳೂರಿನಿಂದ ಹೊಳೆಕೂಡಿಗೆ ಅನ್ನುವಂತಹ ಗ್ರಾಮದಲ್ಲಿ ಹೆಣ ಸಾಗಿಸೋದಕ್ಕೇನೆ ಹೆಣಗಾಟ ಪಟ್ಟಿದ್ದಾರೆ. ಎಂತೆಂಥ ಸ್ಟೋರಿಗಳಿದ್ದಾವೆ, ಎಂತೆಂಥ ಕಥೆಗಳು ನಡೀತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸರಿಯಾದ ರಸ್ತೆ ಇಲ್ಲ, ಊರಿಗೆ ಯಾವುದೇ ವಾಹನ ಇಲ್ಲಿಗೆ ಬರೋದಿಲ್ಲ. ಸತ್ತಂತಹ ಶವವನ್ನು ಸಾಗಿಸೋದಕ್ಕೆ ಒಂದು ವೆಹಿಕಲ್ ಬರೋದಕ್ಕೆ ಇರದಂತಹ ಊರುಗಳು ಇನ್ನೂ ಕೂಡ ಇದ್ದಾವೆ. ಸ್ವಾತಂತ್ರ್ಯ ಬಂದು 72 ವರ್ಷ ಆಗಿಯೇ ಹೋಯಿತು. ಆಗ 1 ಕಿಲೋಮೀಟರ್ ದೂರ ಮೃತದೇಹವನ್ನು ಹೊತ್ತು ತಂದಿದ್ದಾರೆ ಗ್ರಾಮಸ್ಥರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊಳೆಕೂಡಿಗೆ ಗ್ರಾಮ ಅದು. ಸೊ ಇನ್ನೂ ಕೂಡ ಮರೀಚಿಕೆಯಾಗಿ ಹೋಗಿದೆ ಎಲ್ಲ ಸೌಲಭ್ಯಗಳಿಂದ. ಜಾಂಡೀಸ್ ಕಾಯಿಲೆಯಿಂದ ಮೃತಪಟ್ಟಿದ್ದಂತಹ ರಾಘವೇಂದ್ರ 35 ವರ್ಷ ಅವರಿಗೆ ತುಂಬಿ ಹರಿಯುವಂಥ ಭದ್ರಾ ನದಿಯಲ್ಲಿ ಮೃತದೇಹವನ್ನು ಸಾಗಿಸಿದ್ದಾರೆ ಕುಟುಂಬಸ್ಥರು. ಎಂತಹ ಕಷ್ಟದಲ್ಲಿ ಆ ಒಂದು ಶವವನ್ನು ಸಾಗಿಸಿದ್ದಾರೆ ಜಾಂಡೀಸ್ ಕಾಯಿಲೆಯಿಂದ ಮೃತಪಟ್ಟಂತಹ ರಾಘವೇಂದ್ರ ಅನ್ನೋರನ್ನ. ರಸ್ತೆ ಇಲ್ಲ, ಸೇತುವೆ ಇಲ್ಲ, ತೆಪ್ಪದ ಮುಖಾಂತರ ಮೃತದೇಹವನ್ನು ಸಾಗಿಸೋದಕ್ಕೆ ಪರದಾಟ. ಮೊದಲೇ ಮೂಡಿಗೆರೆ ಅಂದರೆ ಇಡೀ ರಾಜ್ಯದ ಜನ ಬೆಚ್ಚಿ ಭಯ ಪಡ್ತಾರೆ. ಯಾಕೆಂದರೆ ಅಷ್ಟು ಮಳೆಯ ಪ್ರಭಾವ ಈ ಬಾರಿ ಮೂಡಿಗೆರೆ ತಾಲೂಕನ್ನು ಇನ್ನಿಲ್ಲದಂತೆ ಕಾಡಿದೆ. ಸೊ ಇನ್ನೂ ಕೂಡ ಅಲ್ಲಿನ ಪ್ರವಾಹದ ಪರಿಸ್ಥಿತಿ ತಗ್ಗಿಲ್ಲ, ಅಲ್ಲಿನ ಜನಮಾನಸದಿಂದ ಕಷ್ಟ ಕಾರ್ಪಣ್ಯಗಳು ದೂರ ಆಗಿಲ್ಲ. ಹೆಣವನ್ನು ಸಾಗಿಸ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ನಿಜಕ್ಕೂ ಇಂಥ ಊರುಗಳಿದ್ದಾವ, ಇಂಥ ಕುಗ್ರಾಮಗಳು ಇನ್ನೂ ನಮ್ಮ ರಾಜ್ಯದಲ್ಲಿದ್ದಾವ. ಎಲ್ಲ ಮಾತೆತ್ತಿದ್ರೆ ಅಭಿವೃದ್ಧಿ 2 ಲಕ್ಷ ಕೋಟಿ ಬಜೆಟ್ ಇದೆ, 2.5 ಲಕ್ಷ ಕೋಟಿ ಬಜೆಟ್ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಎದೆಯುಬ್ಬಿಸಿ ಹೇಳ್ತಾರೆ ನಾಯಕರು. ಆದರೆ ನೋಡ್ತಾ ಇದ್ದೀರಿ 2.5 ಲಕ್ಷ ಕೋಟಿ ಬಜೆಟ್ನಲ್ಲಿ ಇಂಥದಕ್ಕೆ ಏನೂ ಮೀಸಲಿಟ್ಟಿಲ್ವಾ ಅನ್ನುವಂಥದ್ದು ನಿಜಕ್ಕೂ ಕರ್ನಾಟಕದ ಅನಾವರಣ ಆಗ್ತಾ ಇದೆ. ಕರ್ನಾಟಕದ ಅನೇಕ ನಾಟಕಗಳ ಅನಾವರಣ ಆಗ್ತಾ ಇದೆ. ಏನೂ ಮಾಡೋಕ್ಕಾಗದಂತಹ ಪರಿಸ್ಥಿತಿ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನು ಮಾಡದೇ ಇದ್ರೆ ಪಾಪ ಗ್ರಾಮಸ್ಥರು ಏನು ಮಾಡ್ತಾರೆ, ಓಟ್ ಹಾಕಿ ಸುಮ್ಮನೆ ಇರ್ತಾರೆ. ಸೊ ಇದು ಅವರ ಪರಿಸ್ಥಿತಿ. ಕೇಳೋದಕ್ಕೆ ಹೋದರೆ ಊರಲ್ಲಿ 4 ಪಕ್ಷಗಳಿದ್ದಾವೆ, 4 ಜನ ಕಿತ್ತಾಡ್ತಾರೆ, ಒಬ್ಬೊಬ್ಬರನ್ನ ಪುಡಾರಿಗಳನ್ನ ಬಿಟ್ಟುಬಿಟ್ಟಿರ್ತಾರೆ. ಸೊ ಅವರು ಇವ್ರು ಬಾಯಿ ಮುಚ್ಚೋದಕ್ಕೆ, ಇವರು ಅವ್ರ ಬಾಯಿ ಮುಚ್ಚೋದಕ್ಕೆ, ಯಾರ ಕೈ ಬಲಾಢ್ಯ ಇರುತ್ತೋ ಅವರು ಕೈ ಮುಂದೆ ಮಾಡಿ ಸುಮ್ಮನೆ ಆಗ್ತಾರೆ. ಇಂತಹ ಘಟನೆಗಳು ಪ್ರತಿ ಗ್ರಾಮದಲ್ಲಿ ಆಗಿದ್ದಾವೆ. ಆದರೆ ಎಲ್ಲರೂ ಒಟ್ಟಾಗಿ, ಯಾಕೆಂದರೆ ಸತ್ತ ಮೇಲೆ ಅದು ಆ ಒಂದು ಶವವನ್ನು ಸಾಗಿಸೋದಕ್ಕೆ ಅರ್ಜೆಂಟಾಗಿ ಅವರು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಏನು ಗತಿ ಆಗ್ತಾ ಇತ್ತು. ಸೊ ಇಂತಹ ಪರಿಸ್ಥಿತಿಯಲ್ಲಿ ಹೊಳೆಕೊಡುಗೆ ಅನ್ನುವಂತಹ ಊರು, ಆ ಗ್ರಾಮದಲ್ಲಿ ಸತ್ತಂತಹ ಶವವನ್ನು ಸಾಗಿಸೋದಕ್ಕೆ ಹೆಣಗಾಟ. ಈಗಾಗಲೇ ರಾಯಚೂರಿನಲ್ಲಿ ನೋಡಿದ್ವಿ, ಹೂಳೋದಕ್ಕೆ ಜಾಗ ಇಲ್ಲ. ಇಲ್ಲಿ ಶವವನ್ನು ಸಾಗಿಸೋದಕ್ಕೆ ರಸ್ತೆ ಇಲ್ಲ, ಮಾರ್ಗ ಇಲ್ಲ, ಸೇತುವೆ ಇಲ್ಲ, ಸೇತುವೆಗಳೆಲ್ಲ ಮುಳುಗಡೆ ಆಗಿದ್ದಾವೆ ಈ ಬಾರಿ ಬಂದಂತಹ ಮಳೆಗೆ. ಆದರೆ ಇದುವರೆಗೂ ಕೂಡ ಏನು, ಸಚಿವರಾದ ಮೇಲೇ ನಾವು ಟೊಂಕ ಕಟ್ಟಿ ನಿಂತು ಬಿಡ್ತೀವಿ, ಇದ್ದಕ್ಕಿದ್ದಂಗೆ ಎಲ್ಲ ಸರಿ ಮಾಡಿಬಿಡ್ತೀವಿ 2 ದಿನದಲ್ಲಿ ಅಂತ ಸಚಿವ ಸ್ಥಾನಕ್ಕೋಸ್ಕರನೇ ಹಪಹಪಿಸಿ ಕಾಯ್ತಾ ಇದ್ದಂಥ ಶಾಸಕರೆಲ್ಲರೂ ಕೂಡ ಈ ಎಲ್ಲಿ ಚಳಿಲಿ ಹೊದ್ಕೊಂಡು ಮಲಗಿದ್ದಾರೋ ಗೊತ್ತಿಲ್ಲ. ಆದರೆ ಜಾಂಡೀಸ್ ಕಾಯಿಲೆಯಿಂದ ಮೃತಪಟ್ಟಂತಹ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬೇರೆ ಬೇರೆ ಕಾಯಿಲೆಗಳಿಗೆ, ಸಣ್ಣ ಮಕ್ಕಳಾಗ್ಬೋದು, ಗರ್ಭಿಣಿಯರಾಗ್ಬೋದು, ವೃದ್ಧರಾಗ್ಬೋದು, ಅವ್ರನ್ನ ಹೇಗೆ ಸಾಗಿಸ್ತಾರೆ ಆಸ್ಪತ್ರೆಗೆ, ಸತ್ತಂಥವ್ರನ್ನ ಎಲ್ಲಿ ಹೂಳ್ತಾರೆ. ಸೊ ಇದು ಸವಾಲಾಗಿರುವಂಥ ಪ್ರಶ್ನೆ. ಇಂತಹ ಜನಪ್ರತಿನಿಧಿಗಳು, ಇಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು 1 ಕಿಲೋಮೀಟರ್ ದೂರ ಹೊತ್ಕೊಂಡು, ಹೆಗಲ ಮೇಲೆ ಹೊತ್ಕೊಂಡು ತಂದಿದ್ದಾರಂತೆ ಆ ಹೊಳೆವರೆಗೆ, ಆ ಹೊಳೆ ದಾಟೋವರೆಗೂ ಕೂಡ. ಸೊ ಇಂತಹ ಪರಿಸ್ಥಿತಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿದ್ದಾರೆ. ಸೊ ನಡೆದಿದೆ. ಇಷ್ಟಾದರೂ ಕೂಡ ಆ ಗ್ರಾಮದ ಕಡೆ ತಿರುಗಿ ನೋಡಿಲ್ಲ ಯಾವುದೇ ಅಧಿಕಾರಿಗಳಾಗಲಿ, ಯಾವುದೇ ಶಾಸಕರಾಗಲಿ. ಎಸ್ತಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಪ್ರವೀಣ್ ಕುಮಾರ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರವೀಣ್, ಚಿಕ್ಕಮಗಳೂರಿನಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ. ಸೊ ಹೊಳೆ ಕೊಡುಗೆನಲ್ಲಿ ಎಂತಹ ಕೊಡುಗೆ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅಂತ? ಖಂಡಿತ ಗುರುಪ್ರಸಾದ್, ಏನು ಅಂತಂದ್ರೆ, ಈಗಾಗ್ಲೇ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಪಿ ಕುಮಾರಸ್ವಾಮಿ ಅವರು 3 ಬಾರಿ ಮೂಡಿಗೆರೆಯ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈಗಾಗ್ಲೇ ಏನು ನನಗೆ ಸಚಿವ ಸ್ಥಾನ ಬೇಕು ಅಂತ ಒಂದು ಪಟ್ಟನ್ನ ಹಿಡಿದಿದ್ರು. ಈಗಾಗ್ಲೇ ಒಂದು ಪಟ್ಟನ್ನ ಕೂಡ ಸಡಿಸಲಿದ್ದಾರೆ. ಆದ್ರೆ ಈಗಾಗ್ಲೇ ಮೂಡಿಗೆರೆ ತಾಲೂಕಿನಂತದ್ಯಂತ ಏನು ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ, ಹಲವಾರು ಬೆಟ್ಟ ಗುಡ್ಡಗಳು ಕುಸಿದಿವೆ. ಹಲವು ವರ್ಷಗಳಿಂದ ರಸ್ತೆಗಳಿಲ್ಲದೆ ಜನರು ಪರದಾಟ ವ್ಯಕ್ತಪಡಿಸುತ್ತಿದ್ದು ತೆಪ್ಪದಲ್ಲಿ ಹೋಗುವಾಗ ಸಾವನ್ನೂ ಅಪ್ಪಿದ್ದಾರೆ. ಈಗಾಗ್ಲೇ ಏನು ಜಾಂಡಿಸ್ ಕಾಯಿಲೆಯಿಂದಂತ ಬಳಲುತ್ತಿದ್ದಂತ ಆ ಗ್ರಾಮದ ಯುವಕನನ್ನ ಒಂದು ಮೃತದೇಹವನ್ನ ಸಾಗಾಟ ಮಾಡಲು ಎಷ್ಟು ಪರದಾಡ್ತಿದ್ದಾರೆ ಅಂತಂದ್ರೆ, ಒಂದು ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಮಾಡಿಕೊಡಿ ಅಂತ ಹಲವು ದಶಕಗಳಿಂದ ಆ ಗ್ರಾಮಸ್ಥರು ಒಂದು ಮನವಿಯನ್ನ ಸಲ್ಲಿಸಿದ್ರು. ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ, ಶಾಸಕರಿಗೆ, ಅಂದ್ರೆ ಹೊಸದಾಗಿ ಬಂದಂತಹ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನ ಸಲ್ಲಿಸೋದು ಇದೊಂದು ರೊಟೀನ್ ಆಗ್ಬಿಟ್ಟಿದೆ. ಈ ದೃಷ್ಟಿಯಿಂದ ನಿನ್ನೆಷ್ಟೇ ಮೃತಪಟ್ಟಿದ್ದ ಆ ವ್ಯಕ್ತಿಯನ್ನ ಸಾಗಾಟ ಮಾಡೋಕೆ ನಿಜಕ್ಕೂ ಕೂಡ ಒಂದು ಪರದಾಡ್ತಿರುವ ದೃಶ್ಯ ಮನ ಕಲಕುವಂತಿದೆ. ಸದ್ಯಕ್ಕೆ ಆ ಕ್ಷೇತ್ರದ ಶಾಸಕ ಒಂದು ಎಂ ಪಿ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಭದ್ರಾ ನದಿ ಉಕ್ಕುವ ಪರಿಣಾಮ ಪ್ರತಿ ವರ್ಷವೂ ಕೂಡ ನಮ್ಗೆ ಒಂದು ಜೀವ ಕೈಯಲ್ಲಿ ಹಿಡಿದು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಕ್ಷಣದಲ್ಲಾದ್ರೂ ನದಿ ಉಕ್ಕಬಹುದು, ಯಾವ ಕ್ಷಣದಲ್ಲಾದ್ರೂ ಮಳೆ ಬರಬಹುದು. ಆ
ದೃಷ್ಟಿಯಿಂದ ನಮ್ಗೊಂದು ತೂಗು ಸೇತುವೆ ಇಲ್ಲ ಅಂದ್ರೆ ಒಂದು ಉತ್ತಮವಾದ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಿ. ಬೇರೆ ಊರಿಂದ ಕೇವಲ 10 ಕಿಲೋಮೀಟರ್ ದೂರವಾದ್ರೂ ಪರವಾಗಿಲ್ಲ, ನಮ್ಗೊಂದು ರಸ್ತೆಯ ನಿರ್ಮಾಣವನ್ನ ಮಾಡಿಕೊಡಿ ಅಂತ ಒಂದು ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಮಾಡಿದ್ರು ಕೂಡ ಆ ಗ್ರಾಮಸ್ಥರ ಒಂದು ಯಾವುದೇ ಒಂದು ಮನವಿಯನ್ನ ಸ್ಪಂದಿಸ ನಿಜಕ್ಕೂ ಕೂಡ ಆ ಗ್ರಾಮಸ್ಥರು ಪರದಾಡುವಂತಹ ದೃಶ್ಯಗಳು.